ಸಾಗರದಲ್ಲಿ ಗಲಾಟೆ ವೇಳೆ ಗನ್ ಪ್ರದರ್ಶನದ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಪೊಲೀಸರು ಇಬ್ಬರು ಆರೋಪಿಗಳ ವಿಚಾರಣೆ ನಡೆಸಿದ್ದಾರೆ. 19 ವರ್ಷದ ದರ್ಶನ್ ಎಂಬಾತನನ್ನ ಬಂಧಿಸಲಾಗಿದೆ. ಈತ ಮೂಲತಃ ಐನೂರಿನವನಾಗಿದ್ದು ಇನ್ನು 25 ವರ್ಷದ ನವೀನ್ ಎಂಬಾತನನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಈತ ಸಾಗರ ಟೌನ್ ನಿವಾಸಿಯಾಗಿದ್ದಾನೆ. ಈ ನಡುವೆ ಪ್ರದರ್ಶನ ಮಾಡಲಾಗಿದ್ದ ಗನ್ ಅನ್ನ ಸಾಗರ ಠಾಣೆ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಫೆಬ್ರವರಿ 11 ರಾತ್ರಿ ಸಾಗರದ ಜೆಪಿ ರಸ್ತೆಯಲ್ಲಿ ಗಲಾಟೆ ನಡೆದಿತ್ತು. ಆದ್ರೆ ಈ ವೇಳೆ ಮಕ್ಕಳ ಆಟಿಕೆಯ ನಕಲಿ ಏರ್ ಪಿಸ್ತೂಲ್ ಅನ್ನ ತೋರಿಸಿರುವುದು ತನಿಖೆಯಿಂದ ತಿಳಿದು ಬಂದಿದೆ. ಸಾಗರ ಟೌನ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಜೆಪಿ ರಸ್ತೆಯಲ್ಲಿ ಗಲಾಟೆ ನಡೆದಿತ್ತು. ಆ ಗಲಾಟೆ ನಡೆದಂತ ಸಂದರ್ಭದಲ್ಲಿ ಇಬ್ಬರು ಗನ್ ಅನ್ನ ಪ್ರದರ್ಶನ ಮಾಡಿದ್ರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು, ವೈರಲ್ ಕೂಡ ಆಗಿತ್ತು. ಇದನ್ನ ಗಮನಿಸಿದಂತ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ವಿಚಾರಣೆಯನ್ನ ನಡೆಸಿದಾಗ ಆಗ ಅಸಲಿಯತ್ತು ಏನು ಅನ್ನುವಂಥದ್ದು ಬಹಿರಂಗವಾಗಿದೆ. ಅಷ್ಟಕ್ಕೂ ಆ ಇಬ್ಬರು ವ್ಯಕ್ತಿಗಳು ತೋರಿಸಿರುವಂತ ಗನ್ ಅಸಲಿ ಗನ್ಗಳೇ ಅಲ್ಲ, ಮಕ್ಕಳು ಆಟಿಕೆಯಲ್ಲಿ ಬಳಸುವಂತ ಏರ್ ಗನ್ ಆಗಿದ್ದು ಈ ಕುರಿತು ಸಾಗರ ಠಾಣೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ನವೀನ್ ಮತ್ತು ದರ್ಶನ್ ಅನ್ನುವಂತ ಇಬ್ಬರು ಆರೋಪಿಗಳನ್ನ ಇದೀಗ ವಿಚಾರಣೆ ಮಾಡಲಾಗಿದೆ. 19 ವರ್ಷದ ದರ್ಶನ್ ಹಾಗೂ 25 ವರ್ಷದ ನವೀನ್ ಎಂಬುವವರೇ ಈ ಗನ್ ಅನ್ನ ಪ್ರದರ್ಶನ ಮಾಡಿದ್ರು. ನಂತರ ವಿಚಾರಣೆ ನಡೆಸಿದಾಗ ಇದು ನಿಜವಾದ ಗನ್ ಅಲ್ಲ, ಮಕ್ಕಳು ಆಟಿಕೆಯಲ್ಲಿ ಬಳಸುವಂತ ಗನ್ ಆಗಿತ್ತು ಅನ್ನುವಂಥದ್ದು ಬಯಲಾಗಿದೆ.